ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಿಂದಾಗಿ ಯಾದಗಿರಿಗೆ ಸಹ ಪ್ರವಾಹ. ಭೀಮಾ ನದಿಯ ಅಬ್ಬರಕ್ಕೆ ದೇವಾಲಯಗಳು ಜಲಾವೃತ ಆಗಿದೆ. ವೀರಾಂಜನೇಯ ಕಂಗಳೇಶ್ವರ ದೇವಸ್ಥಾನ ಜಲಾವೃತ ಆಗಿದೆ. ನದಿ ದಡದಲ್ಲಿ ನಿಂತು ದರ್ಶನ ಪಡಿತಾ ಇದ್ದಾರೆ ಭಕ್ತರು. ಜನ ಜಾನುವಾರು ನದಿ ತೀರಕ್ಕೆ ತೆರಳದಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಎಚ್ಚರಿಕೆಯನ್ನೂ ಸಹ ಲೆಕ್ಕಿಸದೆ ನದಿಯಲ್ಲಿ ಯುವಕರು ಹುಚ್ಚಾಟ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಯಾದಗಿರಿಯಲ್ಲೂ ಸಹ ಈಗ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ದೇವಾಲಯಗಳು ಜಲಾವೃತ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.